Hi, hello. Welcome to the Nidhisha Poojary YouTube channel. So, nanu previous video dalli helange ivattu nanu kitchen home tour na hege navu Italian kitchen age convert madidivi annadu ee video dalli irutte. So ಅದಕ್ಕೂ ಮುಂಚೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಾನು ಪರ್ಚೇಸ್ ಮಾಡಿದ್ದೆ, ಸೊ ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನ ಲಿಂಕ್ ಎಲ್ಲ ಹಾಕಿರ್ತೀನಿ, ಸೊ ಅದನ್ನ ನೋಡ್ಬೋದು ನೀವು. ಸೊ ಹಾಗೆ ಪ್ರೀವಿಯಸ್ ವಿಡಿಯೋಲಿ ನಾನು ಹಾಕಿದಾಗೆ ಎಷ್ಟು ಜನಕ್ಕೆ ಚಿಕನ್ ಮಸಾಲ ಇಷ್ಟ ಆಯಿತು ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಾಗಿ ವಿಡಿಯೋಸು, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಪಾಸ್ಪೋರ್ಟ್ ಬಗ್ಗೆ ಹೇಳಿದ್ದೆ. ಸೊ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾಸ್ಪೋರ್ಟ್ ಹೇಗೆ ಅಪ್ಲೈ ಮಾಡೋದು, ನನ್ನ ಪಾಸ್ಪೋರ್ಟ್ ಇಟ್ಕೊಂಡು ಎಲ್ಲಿ ಹೋಗ್ತೀನಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ವೇಟ್ ಮಾಡಿ ಅಂತ ಹೇಳ್ತೀನಿ. ಈಗಲೇ ನಾನೇನು ಹೇಳಲ್ಲ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಕಿಚನ್ ಟೂರ್ನ ಹೋಗಿ ನೋಡ್ಕೊಂಡು ಬನ್ನಿ. ದೂರದಿಂದ ನೋಡೋಕ್ಕೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಈಗ. ಸೊ ಇದು ನಮ್ಮ ಕಿಚನ್ ಟೂರ್, ಹೇಗೆ ಇಟಾಲಿಯನ್ ಕಿಚನ್ಗೆ ಕನ್ವರ್ಟ್ ಮಾಡಿದ್ದಾರೆ ಅಂತ. ಜಸ್ಟ್ ಚಿಕ್ಕ ಪ್ಲೇಸಲ್ಲಿ ಇಟಾಲಿಯನ್ ಆಗಿ ಕನ್ವರ್ಟ್ ಮಾಡಿರೋದು. ಈ ಯಾವುದರ ನಾನು ಸ್ಟವ್ ಆಗಿರ್ಬೋದು, ಹಾಗೆ ಅಕ್ವಗಾರ್ಡ್ ಆಗಿರ್ಬೋದು, ಹಾಗೆ ಚಿಮ್ನಿ ಆಗಿರ್ಬೋದು, ಸೊ ಫ್ರಿಡ್ಜಲ್ಲಿ ಇರೋ ಮ್ಯಾಟ್ ಆಗಿರ್ಬೋದು, ಸೊ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಇದು ನಾನು ಮಾಡಿದ್ದು, ಅವರು ರಾಜಸ್ಥಾನಿಂದ ಬಂದಿದ್ದು. ಸೊ ಅವರು ಈ ಕಿಚನ್ ಮಾಡೋಕ್ಕೆ ಜಸ್ಟ್ 15 ಡೇಸ್ ತೊಗೊಂಡ್ರು. ಸೊ ಟೇಲ್ಸ್ ಆ್ಯಕ್ಚುಲಿ ನಾವು ಹಾಕೋದಿರಲಿಲ್ಲ, ಸೊ ಆಮೇಲೆ ಲಾಸ್ಟಿಗೆ ಅದು ಹಾಕಬೇಕು ಅಂತ ಬಂತು. ಸೊ ಅದೆಲ್ಲ ಟೇಲ್ಸ್ ಎಲ್ಲ ಹಾಕಿ, ಇದು ಕೂಡ ಟೇಲ್ಸು, ಸೊ ಇದೆಲ್ಲ ಟೇಲ್ಸ್ ಎಲ್ಲ ಹಾಕಿ ಎಲ್ಲ ಆಗೋಷ್ಟೊತ್ತಿಗೆ 15 ಡೇಸ್ ಆಯಿತು. ಸೊ ಕಿಚನ್ ಬಂದು ಒಂದು 10 ಡೇಸ್ ಒಳಗಡೆ ಈ ಕಿಚನ್ನ ಮಾಡಿಕೊಟ್ರು. ಸೊ ಗ್ರ್ಯಾನೈಟ್ ಎಲ್ಲ ಹಿಡಿದು ಅದೆಲ್ಲ ಒಂದು 3 ಡೇಸು, ಅಲ್ಲಿಗೆ ಒಂದು ಅದೆಲ್ಲ ಕ್ಲೀನ್ ಆಗೋಷ್ಟಲ್ಲಿ 15 ಡೇಸ್ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಕಿಚನ್ನು ಇದೇ ಥರ ಇಟಾಲಿಯನ್ ಕಿಚನ್ ಆಗಿಬೇಕು ಅಂದರೆ, ಸೊ ಅರೌಂಡ್ ಎಲ್ಲ ಸೇರಿದ್ರೆ 3 ಲ್ಯಾಕ್ ತತ್ರ ಆಗಿದೆ ಬರೀ ಕಿಚನ್ಗೆ. ಹಾಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಾನು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಲಿಂಕಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕಿಚನ್ ಡೀಟೇಲ್ಸ್ನ ಕೇಳ್ಬೋದು. ಸೊ ಅವ್ರ ನಂಬರ್ ಕೂಡ ನಾನು ಹಾಕಿರ್ತೀನಿ. ನಾನು ರೀಲ್ಸ್ ಕೂಡ ಮಾಡ್ತೀನಿ, ಸೊ ನನಗೆ ಇನ್ಸ್ಟಾಗ್ರಾಮಲ್ಲೂ ನನ್ನ ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ ವಿಡಿಯೋಸ್ ಮಾಡೋದು. ಸೊ ಇವಾಗ ನನ್ನ ಫ್ರೀ ಟೈಮಲ್ಲಿ ನಾನು ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿ, ಸೊ ನಾನು ಯೂಸಿನ ಸ್ವಲ್ಪ ದಿನಗಳು ಮಾಡಿರಲಿಲ್ಲ. ಸೊ ನಾನು ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಕಿಚನ್ ನೋಡ್ಬೋದು, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ನಿಮಗೆ ಯಾರಿಗಾದ್ರು ಡೌಟ್ಸ್ ಇದ್ದರೆ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನಾನು ರೆಫ್ರಿಜರೇಟರ್ದು ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ತಿಳಿಸಿ ಅಂತ ಕೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ
ಹೆಚ್ಚು ಸಬ್ಸ್ಕ್ರೈಬರ್ಸ್ ಬರಲಿ, ಹಾಗೆ ನಾನು ನನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋಕ್ಕೆ ನಾನು ಯೂಟ್ಯೂಬ್ನ ಚೂಸ್ ಮಾಡಿದೆ. ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದು, ಸೊ ನನಗೆ ಖುಷಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ಸೊ ನಿಮ್ಗಳದು ನನಗೆ ಗೊತ್ತಿಲ್ಲ, ಸೊ ಇದಿಷ್ಟು ಹೇಳಿದೆ. ಸೊ ಅದನ್ನೇ ಹೇಳಿದಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಡಿಸ್ಕ್ರಿಪ್ಷನ್ನು ಕೂಡ ನೀವು ಲಿಂಕ್ನ ಹಾಕಿರ್ತೀನಿ ಪ್ರಾಡಕ್ಟ್ ಬಗ್ಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.